ಈ ಕಾರ್ಯಕ್ರಮಕ್ಕೆ ಬರುವಾಗ ಕುಮಾರಶಾಸ್ತ್ರಿಗಳು ಕೇಳಿ ಏನ್ ಮಾತಾಡಬೇಕು, ಯಾರು ಬರ್ತಾರೆ, ಯಾವ ಹಿನ್ನೆಲೆಯವರು ಬರ್ತಾರೆ, ಎಷ್ಟು ಸಮಯ ಮಾತಾಡಬೇಕು ಅಂತ ಕೇಳಿದಾಗ ಒಂದಿಷ್ಟು ವಿಷಯ ಹೇಳಿದ್ರು. ಆದರೆ ಇಲ್ಲಿ ಪ್ರಸ್ತಾವಿತ ನೋಡಿ ಇತ್ಯಾದಿಗಳಲ್ಲಿ ನಾವು ಗಮನಿಸಿದಂತೆ ಕೆಲವೊಂದು ಪದಪ್ರಯೋಗಗಳನ್ನು ನೋಡಿದ ಮೇಲೆ ಮತ್ತು ಇಲ್ಲಿ ಸೇರುವಂತಹ ಮಾತೆಯರನ್ನು ನೋಡಿದ ಮೇಲೆ ಏನು ಮಾತಾಡಬೇಕು ಅಂತ ಈಗಲೇ ತಕ್ಷಣಕ್ಕೆ ಹೊಳೆಯಿತು. ಆ ಒಂದೆರಡು ವಿಷಯಗಳನ್ನು ನಮ್ಮ ಮುಂದೆ ಇರ್ತೀವಿ. ಈಗ ಪ್ರಶಸ್ತಿ ಪ್ರದಾನ ಆಯಿತು ಮಾತೆಯವರು, ಅದರಲ್ಲಿ ಟೀಚರ್ ಅನ್ನುವಂಥ ಒಂದು ಶಬ್ದ ಬಂತು. ಮಾತೆ ಅಂದ್ರೆ ಟೀಚರ್, ಮತ್ತೆ ಮಾತೆ ಮತ್ತೆ ಟೀಚರ್ ಎರಡು ನಾವು ಬಳಸ್ತಾ ಇದ್ದೀವಿ. ಹೀಗೆ ದಿನನಿತ್ಯದ ನಮ್ಮ ಭಾಷಾ ಬಳಕೆಯಲ್ಲಿ ಬಹಳಷ್ಟು ಶಬ್ದಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಆ ಶಬ್ದಗಳ ಅರ್ಥದ ಬಗ್ಗೆ ನಮಗೆ ಅವಧಾನ ಇಲ್ಲ. ನಮ್ಮ ಭಾಷೆಯ ಬಗ್ಗೆಯೇ ನಾವು ಸ್ವಲ್ಪ ಗಮನ ಕೊಟ್ಟಿದ್ದೇ ಆದರೆ ಬಹಳಷ್ಟು ವಿಷಯಗಳು ನಮಗೆ ಸ್ಪಷ್ಟ ಆಗ್ತವೆ. ಅಂದರೆ ಭಾಷೆ ಹೇಗೆ ಬಂದಿದ್ದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಉದಾಹರಣೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳಿದರು. ಈಗ ಧಾರ್ಮಿಕ ಅಂದ್ರೇನು, ಸಾಂಸ್ಕೃತಿಕ ಅಂದ್ರೇನು, ಸಂಸ್ಕೃತಿ ಬೇರೆ ಧರ್ಮ ಬೇರೆಯಾ? ಹಾಗಾದ್ರೆ ಈ ಬೈಫರ್ಕೇಶನ್ ಮಾಡಿದ್ಯಾರು? ಧರ್ಮ ಬೇರೆ ಸಂಸ್ಕೃತಿ ಬೇರೆ ಅನ್ನುವಂಥ ಭಿನ್ನತೆಯನ್ನು ಉಂಟು ಮಾಡಿದ್ಯಾರು? ಹೀಗೆ ನಾವು ವಿಚಾರ ಮಾಡ್ತಾ ಹೋಗಬೇಕಾಗ್ತದೆ. ಈ ಅದನ್ನೇ ತಗೊಳ್ಳಿ, ಧರ್ಮ ಸಂಸ್ಕೃತಿಯನ್ನು ತಗೊಳ್ಳಿ. ಈಗ ಕಳೆದ 200-250 ವರ್ಷಗಳಿಂದ ಏನು ಬಂದು ಬ್ರೆಜಿಲ್ನಿಂದ ಬಂದು ಪೋರ್ಚುಗೀಸರು ಬಂದರು, ಪೋರ್ಚುಗೀಸರು ಅಂದರೆ ಆಕ್ರಮಣಗಳಿಂದನೇ ಬಂತು. ಆಡಳಿತ ಏನಾಯಿತು? ಬ್ರಿಟಿಷರ ಆಡಳಿತ, ಕಂಪನಿ ಆಡಳಿತ ಆಯಿತು, ಆಮೇಲೆ ಬ್ರಿಟಿಷ್ ಆಡಳಿತ ಆಯಿತು. ಅವರೆಲ್ಲ ಅವರ ದೃಷ್ಟಿಯಲ್ಲಿ ರಿಲಿಜಿಯನ್ ಅಂತ ಹೊಂದಿದೆ. ಹಾಗಾಗಿ ಅವರು ಒಂದಿಷ್ಟು ವಿಷಯಗಳನ್ನು ರಿಲಿಜಿಯನ್ ಅಂತ ಗುರುತಿಸ್ತಾರೆ. ಅದು ಹೊರತಾಗಿ ಅವರಿಗೆ ಕಲ್ಚರ್ ಅಂತ ಒಂದಿದೆ. ಈ ಕಲ್ಚರ್ ಅನ್ನೋ ಶಬ್ದ ಬಂದಿದ್ದು ಎಲ್ಲಿಂದ? ಕಲ್ಟ್ ಅಂತ ಶಬ್ದ. ಕಲ್ಟ್ ಅಂದ್ರೆ ಏನು? ಒಂದು ಸಮುದಾಯದ ಆಹಾರ ವಿಹಾರಾದಿ ಆಚರಣೆಗಳು. ಇನ್ನು ಟ್ರೆಡಿಷನ್ ಅಂತ ಒಂದಿದೆ. ಟ್ರೆಡಿಷನ್ ಅಂತ ಏನು? ನಮ್ಮ ಹಿಂದಿನವ್ರು ಏನ್ ಮಾಡ್ತಿದ್ರು ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗೋದು ಅಂತ. ಉದಾಹರಣೆಗೆ ಈ ಪಶ್ಚಿಮದಲ್ಲಿ ಬಹಳಷ್ಟು ಹಬ್ಬಗಳನ್ನು ಮಾಡ್ತಾರೆ. ಆ ಹಬ್ಬಗಳನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಯಾವುದೋ ಒಂದು ಘಟನೆ ನಡೆದಿತ್ತು, ಆ ಘಟನೆಯ ಸಂಸ್ಮರಣೆಗಾಗಿ ಆ ಘಟನೆಯ ಪುನರಾವರ್ತಿಯನ್ನು ಅಂದ್ರೆ ಮತ್ತೆ ಅದನ್ನ ಆ ಘಟನೆಯನ್ನ ನೆನಪಿಸ್ಲಿಕ್ಕೋಸ್ಕರ ಈ ಹಾಲೋವಿನ್ ಅಂತ ಒಂದು ಫೆಸ್ಟಿವಲ್ ಮಾಡ್ತಾರೆ. ಅದು ನಮ್ಮ ಟ್ರೆಡಿಷನ್ ಅಂತ ಹೇಳ್ತಾರೆ. ಆದ್ರೆ ದೇವಗಳ ತರ ವೇಷ ಎಲ್ಲ ಬಳ್ಕೊಂಡ್ಬಿಟ್ಟು ಓಡಾಡ್ತಾರೆ ಆ ದಿವಸ. ಕಾರಣ ಏನು ಅಂತಂದ್ರೆ ಅದರದ್ದು ಟ್ರೆಡಿಷನ್ ಅಂತ. ಹಾಗೆ ಇತಿಹಾಸದಲ್ಲಿ ನಡೆದಂತಹ ಘಟನೆಯ ಪುನರಾವರ್ತನೆಯನ್ನು ಮಾಡಲಿಕ್ಕೆ, ಸ್ಮರಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾಡುವಂತಹ ಟ್ರೆಡಿಷನ್. ಹೀಗೆ ಕಲ್ಚರ್ ಬೇರೆ, ರಿಲಿಜಿಯನ್ ಬೇರೆ, ಟ್ರೆಡಿಷನ್ ಬೇರೆ, ಈ ಭಿನ್ನತೆ ಅವರಲ್ಲಿ ಇದೆ. ಅವರು ಆ ಅನುಭವದ ಮೂಲಕ ಇಲ್ಲಿ ಬಂದವರು. ಆ ಅನುಭವದ ಮೂಲಕವೇ, ಆ ಲೆನ್ಸ್ನ ಮೂಲಕವೇ ಅವರು ನಮ್ಮನ್ನು ನೋಡಿದರು. ನೋಡಿ ಇವ್ರು ಹೀಗೆ, ಇವ್ರು ಹೀಗೆ, ಇವ್ರು ಹೀಗೆ ಅಂತ ಬರೆದು ಬರುತ್ತಂತ ದೇಶಕ್ಕೆ ಕಳಿಸಿದ್ರು ಪುಸ್ತಕಗಳನ್ನ. ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಅವುಗಳ ಆಧಾರದ ಮೇಲೆ ಸ್ಟಡಿ ಆಯಿತು, ಅದು ನಮ್ಮ ದೇಶಕ್ಕೆ ಬಂತು. ಅದನ್ನೇ ನಮ್ಮ ಯೂನಿವರ್ಸಿಟಿಗಳಲ್ಲಿ BA, BA ನಲ್ಲಿ, MA ನಲ್ಲಿ, ಜರ್ನಲಿಸಂ ಕೋರ್ಸ್ಗಳಲ್ಲಿ, ಡ್ರಾಮಾ ಸ್ಕೂಲ್ಗಳಲ್ಲಿ, ಎಲ್ಲ ಕಡೆ ಆರ್ಟ್ಸ್ ಅಲ್ಲಿ ಹೇಳ್ಕೊಳ ಶುರು ಮಾಡಿದ್ರು. ಹಾಗಾಗಿ ಆ ಶಬ್ದಗಳನ್ನು ನಾವು ನಮ್ಮ ಕನ್ನಡಕ್ಕೆ ಬಳಸ್ಕೊಳ್ಳಿಕ್ಕೆ ಅಂದ್ರೆ ಅನುವಾದ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅನುವಾದ ಮಾಡುವುದರಿಂದ ಸಂಸ್ಕೃತಿ ಬದಲಾಗೋದಿಲ್ಲ. ಉದಾಹರಣೆಗೆ ಹ್ಯಾಪಿ ಬರ್ತ್ಡೇ ಅನ್ನುವಂಥದ್ದು ಒಂದು ಆಚರಣೆ ಇದೆ. ಆ ಆಚರಣೆ ನಮ್ಮದಲ್ಲ ಅಂತ ಹೇಳಿ ಜನ್ಮದಿನಸ್ಯ ಶುಭಾಶಯ ಸಂಸ್ಕೃತದಲ್ಲಿ ಕೆಲವರು ಹೇಳ್ತಾರೆ. ನೀವು ಸಂಸ್ಕೃತದಲ್ಲಿ ಹೇಳಿ, ಯಾವ ರೀತಿ ವೇದದಲ್ಲಿ ಹೇಳಿ, ವೇದ ಮಂತ್ರಗಳನ್ನು ಉಪಯೋಗಿಸುತ್ತೆ. ಆ ಆಚರಣೆಗೆ ವಿದೇಶಿ ಆಚರಣೆ.
ಅನುವಾದ ಮಾಡೋದ್ರಿಂದ ಸಂಸ್ಕೃತಿ ಬದಲಾಗೋದಿಲ್ಲ ಅಲ್ವಾ. ಹಾಗೆ ನಮ್ಮಲ್ಲಿ ಅನುವಾದಗಳು ಬಹಳ ಆಗಿವೆ, ಆದರೆ ಅದು ಸಂಸ್ಕೃತಿ ಇಲ್ಲಿ ಸಂಸ್ಕೃತಿಗಳ ಅನುವಾದ ಹೊಂದೋದಿಲ್ಲ. ಉದಾಹರಣೆಗೆ ಧರ್ಮ ಮತ್ತು ಸಂಸ್ಕೃತಿ. ಧರ್ಮ ಅಂದ್ರೆ ಏನು ಅಂತಂದ್ರೆ ಧೃತಿ, ಕ್ಷಮ, ದಮ, ಆಸ್ಥೆಯ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯಾ, ಸತ್ಯ ಮತ್ತು ಅಕ್ರೋಧ, ಈ ಹತ್ತು ಧರ್ಮ ಲಕ್ಷಣಗಳು. ಇನ್ನು ಬೇರೆ ಮಹಾಭಾರತದಲ್ಲಿ ಧರ್ಮಸ್ಯ ಅಷ್ಟವಿಧ ಸ್ಮೃತಃ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇನ್ನು ಸರಳವಾಗಿ ಹೇಳಬೇಕಂದ್ರೆ ವೇದ ಏನು ಹೇಳ್ತದೋ ಅದು ಧರ್ಮ, ವೇದೋಕ್ತ ಕರ್ಮವೇ ಧರ್ಮ ಅಂತಾರೆ. ವೇದ ಹೇಗೆ ಹೇಳ್ತದೋ ಹಾಗೆ ಬದುಕಿದ್ರೆ ಅದೇ ಧರ್ಮ ಅಂತ. ಹೀಗೆ ಇದೆಲ್ಲ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ. ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಧರ್ಮವನ್ನ ಅಂದ್ರೆ, ನಾವು ಮನುಷ್ಯರಾಗಿ ಪ್ರತಿಕ್ರಿಯಿಸಿದ್ರೆ ಅದೇ ಧರ್ಮ. ಮನುಷ್ಯರಾಗಿ ಪ್ರತಿಕ್ರಿಯಿಸೋದನ್ನ ಹೇಗೆ ಅಂದ್ರೆ, ನಮ್ಮ ವ್ಯಕ್ತಿ ಹುಟ್ಟುವಾಗ ಪಶು ಇದ್ದಾಗ ಇರ್ತಾನೆ. ಯಾವುದೇ ವ್ಯಕ್ತಿ ಬಾಲ್ಯದಲ್ಲಿ ಹುಟ್ಟುವಾಗ ಪಶುವತ್ ಪಶುವಿಗೂ ಮನುಷ್ಯ ಜೀವನಕ್ಕೂ ಏನು ವ್ಯತ್ಯಾಸ, ಹೆಚ್ಚಿನ ವ್ಯತ್ಯಾಸ ಆಗ ಇರೋದಿಲ್ಲ. ಅವನಿಗೆ ಸಂಸ್ಕಾರಗಳನ್ನು ನೀಡಿ, ಶಿಕ್ಷಣವನ್ನು ನೀಡಿ, ಆಮೇಲೆ ಅವನ ವ್ಯಕ್ತಿ ಎವಲ್ಯೂಷನ್ ನಡೆದ ಮೇಲೆ, ಆ ಸಂಸ್ಕೃತ ಆದ ಮೇಲೆ ಅವರನ್ನ ವ್ಯಕ್ತಿ ಎಂದು ಕರಿತೀವಿ. ಹಾಗೆ ಸುಶಿಕ್ಷಿತನಾದಂತಹ ವ್ಯಕ್ತಿ ಹೇಗೆ ವರ್ತಿಸ್ತಾನೋ ಅದೇ ಧರ್ಮ. ಇದನ್ನು ಸರಳವಾಗಿ ಅರ್ಥ ಮಾಡ್ಬೋದು. ಹೇಗೆ ಸುಶಿಕ್ಷಿತನಾದ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಅಂದ್ರೆ, ಪರಿಸ್ಥಿತಿಗೆ ಅನುಗುಣವಾಗಿ ಯೋಗ್ಯವಾಗಿ ವಿವೇಕದಿಂದ ಪ್ರತಿಕ್ರಿಯಿಸುವುದು. ಉದಾಹರಣೆಗೆ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂತಂದ್ರೆ ಕೊಡೆ ಹಿಡ್ಕೊಂಡು ಹೋಗೋದು ಅಲ್ಲಿ ಅವತ್ತಿಗೆ ಅದು ಧರ್ಮ, ಆ ಕ್ಷಣಕ್ಕೆ ಅದು ಧರ್ಮ. ಇಲ್ಲ, ನಾ ಮಳೆ ಬಂದ ಹಾಕಿ ಮಾಡಿಬಿಡ್ತೀನಿ, ಈ ಮಳೆಯಿಂದ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದರಿಂದ ಇನ್ನೊಂದು ತೊಂದರೆ ಆಗ್ತದೆ, ಅವಾಗ ಅದು ಅಧರ್ಮ ಅಲ್ವ. ಹಾಗೆ ಮಳೆ ಬರ್ತಾ ಇದೆ, ಅದು ಸಹಜ ಬರ್ತಾ ಇದೆ. ಇಲ್ಲಿ ನಾನು ನನ್ನ ರಕ್ಷಣೆ ಹ್ಯಾಂಗ್ ಮಾಡ್ಕೋಬೇಕು ಅದಕ್ಕೆ ತಕ್ಕಂತೆ ಒಂದ್ ಸಿಕ್ಕ ಕೊಡೆ ಹಿಡ್ಕೊಂಡು ಹೋಗೋದು, ಮತ್ತು ಆ ಕೊಡೆ ಇಕೋ ಫ್ರೆಂಡ್ಲಿ ಆಗಿರುವಂಥದ್ದು, ಅದರಿಂದ ಬರ್ತಿ ನಾಶ ಆಗಿರುವಂಥದ್ದು, ಹಾಗೆ ಇವೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡು ಕೊಡೆಯನ್ನು ಬಳಸಿ ತನ್ನಂತ ರಕ್ಷಣೆ ಮಾಡ್ಕೊಂಡಾಗ ಅದು ಅಲ್ಲಿ ಧರ್ಮ ಆಗ್ತದೆ. ಆದ್ರೆ ಆ ಮಳೆಗೆ ಹಾನಿ ಉಂಟ ಮಾಡಿ ಉಂಟು ಮಾಡಿ ಅಲ್ಲಿ ವ್ಯವಸ್ಥಾ ಪರಿವರ್ತನೆ ಮಾಡಿಕೊಳ್ಳ್ರೆ, ಅಥವಾ ಅಲ್ಲಿ ಕೂತು ಎಲ್ಲ ಕಡೆ ಮಳೆ ಬರ ಶಾಮಿಗಳನ್ನು ಹಾಸಿ ಆದ ಜಾಗ ಮಳೆ ಬೀಳ್ದಾಗ ಮಾಡಿಬಿಟ್ಟಿದ್ರೆ ಅಲ್ಲಿ ಬೇರೆಲ್ಲ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳಾಗ್ತಾರೆ. ಹಾಗೆ ಸುಶಿಕ್ಷಿತ ವ್ಯಕ್ತಿಯ ನಿರ್ಧಾರಗಳೇ ಧರ್ಮ. ಹಾಗಿದ್ದಾಗ ಧರ್ಮ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಶಿಕ್ಷಣ ಮೂಲಕ ಗೊತ್ತಾಗ್ಬೇಕು. ಅಗೇನ್ ಅಲ್ಲಿಗೆ ಬಂದ್ರೆ ನಾವು ಶಿಕ್ಷಣವೇ ಬೇರೆ ಧರ್ಮವೇ ಬೇರೆ, ಶಿಕ್ಷಣದಲ್ಲಿ ಧರ್ಮವನ್ನು ಸೇರಿಸಬಾರ್ದು ಅನ್ನುವಂಥ ಕಾನ್ಸೆಪ್ಟ್ ಬಂದು ಇದರಿಂದ ಬಂತು. ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು ಇತಿಹಾಸಕ್ಕೆ, ಶಿಕ್ಷಣವೇ ಬೇರೆ ಧರ್ಮವೇ ಬೇರೆ ಅನ್ನುವಂಥ ಮಾತನಾಡ್ತಾರೆ. ಹೀಗೆ ಈ ವಿದೇಶಿ ವಿಚಾರದ ಮೂಲಕ ಮಾಡಿದಂತಹ ಕಾನೂನುಗಳು ಮತ್ತು ಆ ಕಾನೂನಿನ ಕನ್ನಡೀಕರಣ ಸಂಸ್ಕೃತೀಕರಣ ಆಗಿದೆ. ಕನ್ನಡೀಕರಣ ಮತ್ತು ಸಂಸ್ಕೃತೀಕರಣ ಆದ ಮಾತ್ರಕ್ಕೆ ಅದು ಭಾರತೀಯವಾಯಿತು ಅಂತಲ್ಲ. ಈ ರೀತಿಯಲ್ಲಿ ಬಹಳಷ್ಟು ಶಬ್ದಗಳನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು ಈ ಗುಣಹಂದಿ ಸಮಯದಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ನಾವು ಕೇಳ್ಬೋದು. ಇಲ್ಲಿ ಲೋಕದಲ್ಲಿ ಎಲ್ಲ ಕಡೆ ಲೋಕ ಕಲ್ಯಾಣಾರ್ಥವಾಗಿ ನಾವು ಹೋಮವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಲೋಕ ಅಂದ್ರೆ ಏನು, ಕಲ್ಯಾಣ ಹೇಗೆ ಆಗ್ತದೆ? ಲೋಕ ಅಂದ್ರೆ ಸಮಸ್ತ ಚರಾಚರ ಜೀವಿಗಳನ್ನ ನಾವು ಒಳಗೊಂಡಂತಹ ಲೋಕ ಇದೆ. ಅಂದ್ರೆ ಕಲ್ಯಾಣ ಹೋಮದಿಂದ ಹೇಗಾಗ್ತದೆ ಅಂದ್ರೆ ವಿಚಾರ. ಇನ್ನು ಕಲ್ಯಾಣ ಅಂದ್ರೆ ಏನು, ಉದಾಹರಣೆಗೆ ನಮ್ಗೆ IAS ಪಾಸ್ ಆಗ್ಬೇಕು ಅಂತ ಇರ್ತದೆ, ಕೆಲವ್ರಿಗೆ ಆಸೆ ಇರ್ತದೆ. IAS ಪಾಸ್ ಆಗ್ಬಿಟ್ರೆ ಸಾಕು, ಅದೊಂದು ಕಲ್ಯಾಣ ಅನ್ನೋದು ಅವರ ಗ್ರಹಿಕೆ. ಈಗ ನಾವು ಹೋಮ ಮಾಡೋದ್ರಿಂದ ಅವರೇ IAS ಪಾಸ್ ಆಗ್ತಾರೆ. ಹಾಗೆ ನಮ್ಮ ಇಷ್ಟಗಳನ್ನ ನಾವು ಈಡೇರಿಸ್ಕೊಂಡ್ರೆ ಅದು ನಮ್ಗೆ ಕಲ್ಯಾಣ ಅನ್ನುವಂಥದ್ದು ನಮ್ಮ ಭಾವನೆ. ಆದರೆ ನೀವು ಒಂದು ಬಾರಿ ವಿಚಾರ ಮಾಡಿ ನೋಡಿ, ಬಾಲ್ಯದಿಂದಲೂ ಇವತ್ತಿನವರೆಗೆ ನಾನು ಅನ್ಕೊಂಡಿದ್ದೆಲ್ಲ ನಿಜವಾಗ್ಲೂ ನಡೆದ್ಬಿಟ್ಟಿದ್ರೆ ನಾವಿಷ್ಟು ಸೋಪಾಗಿ ಇರ್ತಿದ್ವಾ? ನಾವು ಚಿಕ್ಕ ವಯಸ್ಸಲ್ಲಿ ಏನೇನೋ ಅನ್ಕೊಂಡಿರ್ತೀವಿ, ಅವೆಲ್ಲವೂ ನಡೆಯದೇ ಇದ್ದೇ ಒಳ್ಳೆಯ ಬಾಲ್ಯವರೇ ಅಂತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ಅಷ್ಟು ಮೂರ್ಖತೆ ಇರ್ತದೆ ಆ ಸಮಯದಲ್ಲಿ. ಹಾಗಾಗಿ ನಮ್ಮ ಎಲ್ಲ ಇಷ್ಟಗಳು ನಮ್ಮ ಕಲ್ಯಾಣವನ್ನು ಉಂಟು ಮಾಡ್ತವೆ ಅಂತಲ್ಲ. ಹಾಗಾಗಿ ಎಲ್ಲ ಇಷ್ಟಾರ್ಥ ಸಿದ್ಧಿಗಳು ಕೂಡ ಕಲ್ಯಾಣಕಾರಿ ಅಲ್ಲ. ಹಾಗಾಗಿ ಕೇವಲ ಇಷ್ಟಾರ್ಥ ಸಿದ್ಧಿಯೇ ಕಲ್ಯಾಣ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಕಲ್ಯಾಣ ಯಾವುದು ಅನ್ನೋದನ್ನ ಸಮಗ್ರವಾಗಿ ವಿಚಾರ ಮಾಡಿ ಋಷಿಗಳು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾರು ಹೇಗೆ ನಡ್ಕೊಳ್ಬೇಕು ಅದರಿಂದ ಹೇಗೆ ಕಲ್ಯಾಣ ಆಗ್ತದೆ. ಉದಾಹರಣೆಗೆ ಗೋ ಪೂಜೆ ಮಾಡಬೇಕು ಅನ್ನುವಂಥದ್ದು ಧರ್ಮವನ್ನ ಹೇಳಿದ್ದಾರೆ. ಆದ್ರೆ ಅದರಿಂದ ಏನೇನಾಗ್ತದೆ ಅಂತೇಳಿ ಜಾಸ್ತಿ ವಿವರಿಸಲಿಕ್ಕೆ ಹೋಗಿಲ್ಲ. ಅದನ್ನು ಸರಿಯಾಗಿ ಮಾಡಿದ್ರೆ ಸಾಕು, ಅದರಿಂದ ಬರಬೇಕಾದಂತ ಫಲ ಬಂದೇ ಬರ್ತದೆ. ಹಾಗೆ ಏನೇನು ಮಾಡಬೇಕು ಅಂತೇಳಿ ವಿಧಿ ನಿಷೇಧಗಳು, ಈ ಮಾಡಿ ಡೂಸ್ ಅಂಡ್ ಡೋನ್ಸ್ ಅನ್ನ ಸರಿಯಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ, ಅವರಾಗೆ ಅವರ ಅನುಭವದ ಆಧಾರದ ಮೇಲೆ ಮಾಡಿದ್ದಾರೆ. ಅಂದ್ರೆ ಅವರು ತಮ್ಮ ಸ್ವಂತ ಅನುಭವದ ಮೇಲೆ ಅಲ್ಲದೆ ವೇದ ಆಧಾರದ ಮೇಲೆ ಅವರು ಅದನ್ನು ಮಾಡಿದರು.
ಅವುಗಳನ್ನು ಅನುಸರಿಸಿದ್ದೆ ಆದರೆ ನಮಗೆ ಆ ಕಲ್ಯಾಣ ಉಂಟಾಗ್ತದೆ. ಆದರೆ ಅನುಸರಿಸಿದ್ರೆ ಬರೀ ಹೋಮ ಮಾಡಿದ ಹೆಂಗೆ ಕಲ್ಯಾಣ ಉಂಟಾಗ್ತದೆ ಅಂತಂದ್ರೆ, ಇದು ಪ್ರಯೋಜನ ನಮ್ಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಂಡಿರೋದ ಅನ್ನುವಂತಹ ವಿಚಾರಗಳನ್ನು ಕೆಲವರು ಮಾಡ್ತಾರೆ. ಇನ್ನು ಮಾರ್ಕ್ಸಿಸ್ಟ್ ವಿಚಾರವಾದಿಗಳು ಕೂಡ ಅವರ ಆಪಾದನೆಯೇ ಅದು. ಬ್ರಾಹ್ಮಣರು ತಮ್ಮ ಹೊಟ್ಟೆ ಹೊರಲಿಕ್ಕೋಸ್ಕರ ಈ ವೇದವನ್ನು ಕಂಡುಹಿಡ್ಕೊಂಡ್ರು ಮತ್ತು ಅವುಗಳ ಮೂಲಕ ಹೋಮಗಳನ್ನು ಮಾಡ್ತಾರೆ ಅನ್ನುವಂತಹ ಈ ಕಲ್ಚರಲ್ ಮಾರ್ಕ್ಸಿಸಂ ಅನ್ನುವಂತಹ ಒಂದು ವಿಚಾರಧಾರೆ ಏನಿದೆ, ಸಾಂಸ್ಕೃತಿಕ ಮಾರ್ಕ್ಸ್ವಾದ, ಅವರು ಆ ಧೋರಣೆಯಲ್ಲಿ ಆ ಮಾರ್ಗದಲ್ಲಿ ವಿಚಾರಗಳನ್ನು ಮಾಡ್ತಾರೆ. ಅದರಿಂದ ನಮ್ಮಲ್ಲಿ ಬಹಳಷ್ಟು ಪ್ರಭಾವಿತರಾಗಿರ್ತಾರೆ. ಅದೇ ಕಾರಣಕ್ಕೆ ಇವತ್ತು ಇಲ್ಲಿ ಯುವಕರ ಸಂಖ್ಯೆ ಬಹಳ ಕಡಿಮೆ ಕಾಣ್ತಾ ಇದೆ ನಮಗೆ. ಹೀಗೆ ಅದೇ ಹೋಮದಿಂದ ಕಲ್ಯಾಣ ಉಂಟಾಗ್ತದೆ ಅಂದ್ರೆ, ವೇದದ ಧರ್ಮವನ್ನು ನಾವು ಆಚರಿಸಬೇಕು ಅಂತಂದ್ರೆ ವೇದದ ಅಧ್ಯಯನವನ್ನು ಮಾಡಬೇಕು. ಆದರೆ ಮನೆಯಲ್ಲಿ ಒಬ್ಬರು ವೇದಾಧ್ಯಯನವನ್ನು ಮಾಡಿ ಅದರ ಮೂಲಕ ಅದರ ಆಧಾರದ ಮೇಲೆ ಆ ಕುಟುಂಬದ ವಾತಾವರಣ ಇತ್ತು ಅಂದ್ರೆ ಎಲ್ಲರೂ ವೇದಾಧ್ಯಯನ ಮಾಡಿದಂತೆಯೇ ಪ್ರತಿಯೊಬ್ಬರು ಕೂಡ ಈ ಲಾ ಓದಿದ್ರೆ ನಮಗೆ ಲೀಗಲ್ ರಕ್ಷಣೆ ಸಿಗುತ್ತೆ ಅಂತ ಇಲ್ಲ. ಲಾಯರ್ ಒಬ್ಬರು ಓದಿದ್ರೆ ಸಾಕು, ಲಾಯರ್ ಮೂಲಕ ಎಲ್ಲರೂ ರಕ್ಷಣೆ ಸಿಗ್ತದೆ. ಹಾಗೆ ಕುಟುಂಬದಲ್ಲಿ ಒಬ್ಬರು ವೇದಾಧ್ಯಯನ ಮಾಡಿದ್ರೆ ಅವರಿಂದ ನಮಗೆ ಸಿಗ್ತದೆ. ಆದರೆ ಅದು ಕೂಡ ಈ ಕಾಲದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ವೇದದಲ್ಲಿ ಏನ್ ಹೇಳಿದರೆ, ಶ್ರುತ್ಯುಕ್ತ ಕರ್ಮಗಳು ಏನಿದೆ, ಶ್ರುತಿಯಲ್ಲಿ ಹೇಳಿದಂತಹ ಕರ್ಮಗಳಿಗೆ ಶ್ರುತ್ಯುಕ್ತ ಕರ್ಮಗಳು, ಹಾಗೆ ಆ ಕರ್ಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಇವತ್ತಿನ ಜೀವನ ಶೈಲಿ ಸಾಧ್ಯ ಆಗ್ತಾ ಇಲ್ಲ. ಈ ಕಾಲದಲ್ಲಿ ಕಾಲ ಕೆಟ್ಟ ಹೋಗ್ತದಲ್ಲ, ಅವ್ರು ಆಡೋದಿಲ್ಲ ಅಂತ ಹೇಳ್ತಾರೆ. ಈ ಕಾಲ ಕೆಟ್ಟ ಹೋಯ್ತು ಅಂದ್ರೆ ಏನು, ಕಾಲ ಇದಕ್ಕಿಂತ ಕೆಟ್ಟ ಹೋಗುತ್ತೆ, ಅದೇ ಬಾಳೆಹಣ್ಣ ಕೆಳಲಿಕ್ಕೆ ಅದೇ ಕಾಲ ಕೆಡುತ್ತೆ ಅಂದ್ರೆ. ನಾವು ಮಹಾಭಾರತದ ಒಂದು ಘಟನೆಯನ್ನು ನೋಡ್ಬೇಕು. ಅಲ್ಲಿ ಭೀಷ್ಮ ಹತ್ರ ಕೇಳ್ತಾನೆ, ನಾವು ನಮ್ಮಿಂದಾಗಿ ಕಾಲ ಕೆಡದು, ರಾಜ್ಯದಿಂದಾಗಿ ಕಾಲ ಕೆಡ್ತದೋ ಅಥವಾ ಕಾಲ ಕೆಟ್ಟಾಗ ಕೆಟ್ಟ ರಾಜ ಬರ್ತಾನೋ? ಕಾಲೋ ವಾ ಕಾರಣಂ ರಾಜ, ರಾಜ ವಾ ಕಾಲ ಕಾರಣಂ, ಇದೇ ಸಂಶಯೋ ಮಾ ಭೂತ ರಾಜ ಕಾಲಸ್ಯ ಕಾರಣ. ರಾಜನೇ ಕಾಲಕ್ಕೆ ಕಾರಣ. ಅದ್ ಹೆಂಗೆ ಅಂದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಕಳೆದ 200-250 ವರ್ಷಗಳಲ್ಲಿ ನಡೆದಂತಹ ಕಾನೂನುಗಳು ಏನೇನು ಬಂತು, ಪಾಲಿಸಿ ಡಿಸಿಷನ್ಸ್ ಏನೇನಾಯ್ತು, ಇಂಡಸ್ಟ್ರಿಯಲೈಸೇಷನ್ ಏನೇನಾಯ್ತು, ಯಾವ ರೀತಿ ಎಜುಕೇಷನ್ ಇರಬೇಕು, ಯಾವ ರೀತಿ ಫ್ಯಾಕ್ಟರಿಗಳು ಇರಬೇಕು, ಇಂಡಸ್ಟ್ರಿಯಲ್ ಪಾಲಿಸೀಸ್ ಏನು, ಎಕನಾಮಿಕಲ್ ಪಾಲಿಸೀಸ್ ಏನು, ಎಜುಕೇಷನ್ ಪಾಲಿಸಿ ಏನು, ಈ ಎಲ್ಲ ಪಾಲಿಸಿಗಳನ್ನು ಮಾಡ್ತಾ ಬಂದಲ್ಲ, ಆ ಪಾಲಿಸಿಗಳ ಆಧಾರದ ಮೇಲೆ ವ್ಯಕ್ತಿಗಳು ಟೌನ್ ಪ್ಲಾನಿಂಗ್ ಹೆಂಗೆ ಮಾಡಿದ್ರು, ಎಲ್ಲಿ ಫ್ಯಾಕ್ಟರಿಗಳನ್ನು ಓಪನ್ ಮಾಡಿದ್ರು, ಎಲ್ಲಿ ಎಷ್ಟು ಜನರಿಗೆ ವೃತ್ತಿ ಸಿಕ್ಕುದು, ಇವೆಲ್ಲವುಗಳ ಆಧಾರದ ಮೇಲೆ ನಮ್ಮ ಮನೆಯ ಸ್ವರೂಪ ಬದಲಾಯಿತು, ಕುಟುಂಬದ ಸ್ವರೂಪ ಬದಲಾಯಿತು, ಯಾರ್ಯಾರು ಎಲ್ಲಿ ವಾಸ ಮಾಡಬೇಕು, ಯಾರು ಏನು ಓದ್ಬೇಕು ಅದು ಬದಲಾಯಿತು, ವೃತ್ತಿಗಳು ಬದಲಾಯಿತು, ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ ಬದಲಾಯಿತು, ಇವೆಲ್ಲವೂ ಬದಲಾಗಿದ್ದರಿಂದ ತಾನೇ ಆ ವೇದೋಕ್ತ ಕರ್ಮಗಳನ್ನು ನಿತ್ಯ ಆಚರಣೆ ಮಾಡಲಿಕ್ಕಾಗದೇ ಇರುವಂಥದ್ದು. ಹಾಗಾಗಿ ಇವತ್ತಿನ ಜನರು ಸರಿ ಇಲ್ಲ ಅನ್ನೋದಲ್ಲ, ಇವತ್ತಿನ ಪಾಲಿಸಿ ಸರಿ ಇಲ್ಲ ಅಷ್ಟು ಅಲ್ಲ, ಹಿಂದಿನಿಂದ ಪಾಲಿಸಿಗಳೇನು ಬಂದಿದೆ, ವೆಬ್ ಆಫ್ ಥಿಂಗ್ಸ್ ಅಂತ ಏನು ಹೇಳ್ತಾರೆ, ಪರಂಪರೆ, ತಪ್ಪುಗಳ ಪರಂಪರೆ ನಡ್ಕೊಂಡು ಬಂದಿದೆ. ಆ ತಪ್ಪುಗಳ ಪರಂಪರೆಯ ಪ್ರತಿಫಲವಾಗಿ ಇವತ್ತಿನ ನಮ್ಮ ಜೀವನ ಶೈಲಿ ಮತ್ತು ಅದರ ಬಗ್ಗೆ ನಮಗಿರುವಂತಹ ದೂರು ಇದು ಉಂಟಾಗಿದೆ. ಹಾಗಿರುವಾಗ ಮತ್ತೇನು ಮಾಡ್ಬೇಕು ಇವಾಗ ಅಂದ್ರೆ, ಸ್ವಲ್ಪ ವ್ಯವಸ್ಥೆ ಬದಲಾದ ತಕ್ಷಣವೇ ನಾವು ಅದನ್ನು ಬಿಟ್ಟು ಬಿಡಬೇಕು ಅಂತಂದ್ರೆ ಅದು ಧರ್ಮ ಆಗೋದಿಲ್ಲ. ನಮ್ಮ ಸನಾತನ ಧರ್ಮದ ಗುಣ ಏನು ಅಂತಂದ್ರೆ, ಅದು ಎಷ್ಟು ಪರಿಸ್ಥಿತಿಗಳು ವಿಕಟ ಪರಿಸ್ಥಿತಿಗಳು ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ನಾವು ಧರ್ಮದ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡು ಹೊಸ ಹೊಸ ಆಚರಣೆಗಳನ್ನು ಕಂಡುಕೊಂಡು ನಾವು ಮಾಡ್ತಾ ಬಂದಿದ್ವಿ. ಆ ಕಾರಣಕ್ಕೋಸ್ಕರ ಸನಾತನ ಧರ್ಮವನ್ನು ಕಾಲಜಯಿ ಅಂತ ಹೇಳ್ತಾರೆ. ಕಾಲದ ಬಾಧೆ ಸನಾತನ ಧರ್ಮ ಉಂಟಾಗೋದಿಲ್ಲ. ಕಾಲ ಎಷ್ಟು ಬದಲಾದರೂ, ವ್ಯವಸ್ಥೆ ಎಷ್ಟು ಬದಲಾದರೂ ಕೂಡ ಆ ಧರ್ಮ ಉಳಿಕೊಂಡೇ ಬಂದಿದೆ. ಯಾಕೆ ಅಂದ್ರೆ, ಅದರ ನಿರಂತರ ಬದಲಾಗುವಿಕೆಯ ಸ್ವಭಾವ. ಅದು ಹ್ಯಾಂಗ ಬದಲಾಗಿದೆ ಅಂದ್ರೆ, ಶ್ರುತಿಯನ್ನ ಅಧ್ಯಯನ ಮಾಡಿ ಅದರಲ್ಲಿ ಹೇಳಿದಂತಹ ಎಲ್ಲಾ ಕರ್ಮಗಳ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ, ಕೇವಲ ಆ ವೇದ ಮಂತ್ರಗಳ ಶ್ರವಣವನ್ನಾದರೂ ಮಾಡಿ ಅನ್ನುವಂಥದ್ದು ಒಂದು ಪದ್ಧತಿಯನ್ನು ನಾವು ಕಂಡುಕೊಂಡ್ವಿ. ಅದರ ನಂತರ ಈಗ ಶ್ರುತ್ಯುಕ್ತ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಆ ವೇದದ ಎಲ್ಲಾ ಮಂತ್ರಗಳನ್ನು ಕೂಡ ಒಂದು ಸದ್ಯ ಹವನವನ್ನು ಮಾಡೋಣ, ತನ್ಮೂಲಕವಾದರೂ ಅದರ ಶ್ರವಣ ಉಂಟಾಗಲಿ ನಮ್ಮೆಲ್ಲರೂ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಸಂಹಿತಾಯಾಗ ಅನ್ನುವಂತಹ ಪದ್ಧತಿಯನ್ನ ನಮ್ಮಲ್ಲಿಗೆ ಹಿರಿಯರು ಕಂಡುಕೊಂಡ್ರು. ಹೀಗೆ ಈ ಬದಲಾದ ವಾತಾವರಣಕ್ಕೆ, ಬದಲಾದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾದ ಅನುಷ್ಠಾನ ವಿಧಾನವನ್ನ ಅಂದ್ರೆ ಈ ಸಂಹಿತಾ ಹೋಮವನ್ನ ಪ್ರಾರಂಭ ಮಾಡಿ ಮಾಡ್ತಾ ಬಂದಿರುವಂತಹ ಪರಂಪರೆ ಕಳೆದ 100-150 ವರ್ಷಗಳು ಕಂಡು ಬರ್ತದೆ. ಆ ಕ್ರಮದಲ್ಲಿ ಕೀರ್ತಿಶೇಷರ ರಾಮಭಟ್ರ ಸಂಕಲ್ಪದಂತೆ ಇಲ್ಲಿ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಸಂಹಿತಾ ಯಾಗ ನಡೀತಾ ಇದೆ. 4 ವೇದಗಳು ಅಂತ ಹೇಳಿದ್ರು. ನಮ್ಮ ಆಗ್ರಹ ಏನಿದೆ ಅಂತಂದ್ರೆ, ವೇದಗಳಲ್ಲಿ ಶಾಖೆಗಳಿದೆಯಲ್ಲ, ಆ ಎಲ್ಲ ಶಾಖೆಗಳಂತೂ ಆಗಬೇಕು. ಎಷ್ಟೊಂದು ಶಾಖೆಗಳು ಇವತ್ತು ಉಪಲಬ್ಧ ಇದೆಯೋ
ಎಲ್ಲಾ ಶಾಖೆಗಳಲ್ಲೂ ಕೂಡ ಉದಾಹರಣೆಗೆ ಶುಕ್ಲಯಜುರ್ವೇದ ಕರ್ಣ ಶಾಖೆ ಮಧ್ಯಾಹ್ನ ಶಾಖೆ ಇಲ್ಲ ಋಗ್ವೇದದಲ್ಲಿ ಸಂಖ್ಯಾನ ಶಾಖೆ ಭಾಸ್ಕರ ಶಾಖೆ ಅಂತ ಮೂರು ಶಾಖೆ ಇದೆ ಅಂದ್ರೆ ಶಾಖಾ ಶಾಖೆ ಎಲ್ಲೆಡೆ ಪ್ರಚಲಿತ ಅಲ್ಲ ಸಂಖ್ಯಾನ ಮತ್ತು ಭಾಸ್ಕರ ಎರಡು ಶಾಖೆಗಳು ಓದಿದರೂ ಇಬ್ರು ಮೂರು ಜನ ಇದ್ದಾರಷ್ಟೇ ಸಂಖ್ಯಾನ ಶಾಖೆ ಸಂಪೂರ್ಣ ನಶಿಸಿ ಹೋಗಿತ್ತು ಆದರೆ ರಾಜಸ್ಥಾನದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ರಿಟೈರ್ಮೆಂಟ್ ಟೈಮಲ್ಲಿ ಪರಿಚಯ ಆದಾಗ ಅವ್ರು ಹೇಳಿದ್ರೆ ಅಂದ್ರೆ ನಮ್ಮ ತಂದೆ ಒಂದು ಚಿಕ್ಕ ವಯಸ್ಸಲ್ಲಿ ನಮಗೆ ತಗ್ಗದ ಪಾಠ ಹೇಳ್ಕೊಟ್ಟಿದ್ದು ಮನೇಲಿ ಪುಸ್ತಕಗಳಲ್ಲಿ ತರಿಸ್ ನೋಡಿದಾಗ ಗೊತ್ತಾಗಿದ್ದು ಅದು ಸಂಖ್ಯಾನ ಶಾಖೆ ಅಂತ ಬಾನ್ಸ್ವಾಡ ಅಂತ ಊರು ಅವರಿಗೆ ನೀವು ಯಾರಾದ್ರೂ ಪಾಠ ಮಾಡಿದ್ರ ನಿಮ್ಮ ಶಿಷ್ಯರಾಗಿರೋ ಯಾರು ಇಲ್ಲ ಅಂತ ಹೇಳಿ ನೀವು ಇವಾಗ ಪಾಠ ಮಾಡಿ ಅಂತ ಹೇಳಿ ಅವರು ವಿದ್ಯಾರ್ಥಿಗಳನ್ನು ವ್ಯವಸ್ಥೆ ಮಾಡಿಕೊಟ್ಟು ಆ ಎಲ್ಲ ಪರಂಪರೆಯನ್ನ ಮತ್ತೆ ರಿವೈವ್ ಮಾಡಿ ಇವಾಗ ಒಂದು ನಾಲ್ಕೈದು ಜನ ಮಕ್ಕಳು ಸಂಖ್ಯಾನ ಶಾಖೆಯನ್ನು ತಂದಿದ್ದಾರೆ ಸಂಖ್ಯಾನ ಶಾಖೆ ಮೌಜೀವ ಪಡ್ಕೊಂಡಿದೆ ಪುಸ್ತಕ ಇದ್ರೆ ಶಾಖೆ ಇದ್ದ ಹಾಗಲ್ಲ ಪುಸ್ತಕ ಬಂದಿಂದೂ ಇತ್ತು ಆದ್ರೆ ಪುಸ್ತಕದ ಜೊತೆಗೆ ಅಧ್ಯಯನ ಮಾಡಿದ ವ್ಯಕ್ತಿಯು ಜೀವಂತ ಇರಬೇಕು ಆವಾಗಲೇ ಆ ಶಾಖೆ ಜೀವಂತ ಇದ್ದ ಹಾಗೆ ಯಶಸ್ಸಿರುವ ಸಂಖ್ಯಾನ ಶಾಖೆಯೂ ಕೂಡ ಬಂದಿದೆ ಭಾಷ್ಕರ ಶಾಖೆಯವರು ಕೂಡ ಇದ್ದಾರೆ ಹಾಗೆ ಆ ಮೂರು ಶಾಖೆಗಳು ಇರ್ಬೋದು ಸಾಮಾನ್ಯದಲ್ಲಿ ರಾಮಾಯಣ ಕೌತುಮಾಜಿ ಎಲ್ಲ ಶಾಖೆಗಳ ಹೋಮಗಳನ್ನು ಕೂಡ ಸಾಧ್ಯ ಆದ್ರೆ ಮಾಡಬೇಕು ಮತ್ತು ನಾವು ಹೋಮಕ್ಕೆ ಸೇವೆಗೆ ಅಂತ ಹೇಳಿ ಬಂದೆ ಕೊಟ್ಟಿದ್ದೀವಿ ನಮ್ಮ ಕೆಲಸ ಮುಗಿದು ಹೋಯ್ತು ಅಂತಲ್ಲ ಆ ಹೋಮದ ಸಮಯದಲ್ಲಿ ಆ ಸಂಪೂರ್ಣ ಮಂತ್ರಗಳನ್ನ ಶ್ರವಣ ಮಾಡಬೇಕು ತನ್ಮೂಲಕ ಇನ್ನೊಂದು ವಿಷಯವನ್ನು ನಾವು ಈಗ ಹೇಳಲೇಬೇಕಾಗಿದೆ ಈ ಪುರೋಹಿತ ವರ್ಗಕ್ಕೆ ಸೇರಿದ ಅಂತ ಪರಿಚಯ ಮಾಡುವಾಗ ಕೇಳಿದ್ರು ಪುರೋಹಿತ ವರ್ಗಕ್ಕೆ ಸೇರಿದ್ರು ಪುರೋಹಿತ ವರ್ಗ ವರ್ಗ ಅನ್ನೋ ಶಬ್ದವನ್ನ ಜಾತಿ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಬಳಸ್ತಾ ಇದ್ದಾರೆ ಈ ವರ್ಗ ಏನಿದು ಕ್ಲಾಸಿಫಿಕೇಶನ್ ಅಲ್ಲ ಕ್ಲಾಸ್ ಅನ್ನೋದೇ ಹೊರಗಿಂದ ಬಂದಿದ್ದಲ್ವ ಆ ಕ್ಲಾಸ್ ಅನ್ನೋ ಶಬ್ದವನ್ನ ವರ್ಗ ಅಂತ ನನ್ನ ಅನುವಾದ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಹಾಗಾಗಿ ಪುರೋಹಿತ ವರ್ಗ ಅನ್ನುವಂತಹ ಒಂದು ವರ್ಗ ಇಲ್ಲವೇ ಇಲ್ಲ ಇನ್ನು ಪುರೋಹಿತರನ್ನ ಅದೊಂದು ವೃತ್ತಿ ಆದ್ದರಿಂದ ಈ ಪಶ್ಚಿಮದ ದೃಷ್ಟಿ ಹೇಗೆ ಅಂದ್ರೆ ಯಾವುದೇ ಸರ್ವಿಸ್ ಕೊಡ್ತಾರೋ ಅವರು ನಮ್ಮ ನೌಕರರು ಅಂತ ಪಶ್ಚಿಮದ ದೃಷ್ಟಿ ಸರ್ವಿಸ್ ಪ್ರೊವೈಡರ್ಸ್ ಅಂತಲೇ ಅವ್ರನ್ನ ಕರೀತಾರೆ ಆ ಕ್ಲೈಂಟ್ ಅನ್ನ ಸಂತೋಷ ಪಡಿಸುವುದೇ ಸರ್ವಿಸ್ ಪ್ರೊವೈಡರ್ ಅನ್ನ ಆದ್ಯ ಕರ್ತವ್ಯ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅರ್ಚಕರಿರ್ಬೋದು ಪುರೋಹಿತರು ಇರ್ಬೋದು ಇವರನ್ನ ಕೂಡ ಸರ್ವಿಸ್ ಪ್ರೊವೈಡರ್ ದೃಷ್ಟಿಯಲ್ಲಿ ನೋಡುವಂಥದ್ದು ಮತ್ತು ಅವರು ಕೂಡ ತಮ್ಮನ್ನು ತಾವು ಸರ್ವಿಸ್ ಪ್ರೊವೈಡರ್ ಅಂತ ಭಾವಿಸಿಕೊಳ್ಳೋದು ಈ ಪ್ರಚಲನೆಗೆ ಬಂದಿದೆ ಆದ್ರೆ ವಾಸ್ತವವಾಗಿ ನೀವು ನಮ್ಮ ಭಾಷೆಯಲ್ಲಿ ಅಗೇನ್ ನೀವು ಭಾಷೆಯನ್ನ ಗಮನಿಸಿದ್ದೀರಿ ಆದ್ರೆ ನಮ್ಮಲ್ಲಿ ಯಾವ ಶಬ್ದ ಇದೆ ಪುರೋಹಿತರಿಗೆ ಅಂದ್ರೆ ಉಪಾಧ್ಯಾಯೋಧ್ಯಾಪಕೋಧ ಸ್ಯಾಮ್ಯಶೇಖಾಧಿಕೃತ ಗುರು ಮಂತ್ರ ವ್ಯಾಖ್ಯಾತದ ಆಚಾರ್ಯ ಆದೇಷ್ಟ ತದ್ವರೇ ಬರಿ ಅಲ್ಲಿ ಗುರುಗಳ ಪಟ್ಟಿಯನ್ನು ಮಾಡುವಾಗ ಯಾರ್ಯಾರು ಪಂಚಾಯಿತಿಯೇ ಗುರುವಸ್ಮೃತ ಅಂತ ಏನು ಬರ್ತದೆ ಅಲ್ಲಿಯೂ ನೋಡಿದರೆ ಎಲ್ಲ ಕಡೆ ಗುರು ಅನ್ನೋ ಶಬ್ದವನ್ನ ಗುರು ಪುರೋಹಿತರಿಗೆ ಬಳಸ್ತಾರೆ ಪುರೋಹಿತ ಗುರುನೇ ಇನ್ ಗುರು ಅಂದ್ರೆ ಯಾರು ಗುರು ತಂದೆ ನಿಷೇಕಾಲೇನಿ ಕರ್ಮಾಣಿ ಎತ್ತರೋತಿ ಯಥಾವಿಧಿ ಸಂಭಾವಯತಿ ಚಾನ್ಯೇನ ಸವಿಪುರೋ ಗುರು ರುಚ್ಚತೆ ತಂದೆಗೆ ಗುರು ಅಂತ ಹೆಸರು ನಿಷೇಕಾದಿ ಕರ್ಮಗಳನ್ನು ಯಾರು ಯಥಾವಿಧಿಯಾಗಿ ಮಾಡ್ತಾರೋ ನಿಷೇಕ ಅಂದ್ರೆ ಗರ್ಭಾಧಾನ ಸಂಸ್ಕಾರ ಗರ್ಭಾಧಾನ ಕಂಸವನ ಸೀಮಂತ ಜಾತಕ ಇತ್ಯಾದಿ ಕರ್ಮಗಳಿದೆ ಅವುಗಳನ್ನು ವಿಧಿವತ್ತಾಗಿ ಯಾರು ಮಾಡ್ತಾರೋ ಯಕ್ಕರೋತಿ ಯಥಾವಿಧಿ ಸಂಭಾವಯತಿ ಚ ಅನ್ನೇನ ಅನ್ನ ಹಾಕಿ ಬಟ್ಟೆ ಕೊಟ್ಟು ಯಾರು ಪಾಠ ಹೇಳ್ಕೊಡ್ತಾರೋ ಅವರು ಗುರು ಈ ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ ತಂದೆ ಏನು ಮಾಡ್ಬೇಕು ಹಾಗಿರುವಾಗ ಅದಲ್ಲದೇ ತಂದೆಯ ಕೆಲಸವನ್ನ ಮತ್ತೆ ಕೆಲವರು ಮಾಡ್ತಾರೆ ಯಾರು ಉಪಾಧ್ಯಾಯ ಅಧ್ಯಾಪಕರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡ ಗುರು ಹಾಗೆ ಪುರೋಹಿತರು ಕೂಡ ಗುರು ಹಾಗೆ ತಂದೆಯ ಸ್ಥಾನದಲ್ಲಿ ಪುರೋಹಿತರನ್ನು ನೋಡಬೇಕು ಮತ್ತು ನೌಕರರ ಸ್ಥಾನದಲ್ಲಿ ಅಲ್ಲ ಹಾಗಾಗಿ ನಾವು ಅವ್ರಿಗೆ ಸೇನೆ ಗುರುಕೊಟ್ಬಿಡ್ತೀವಿ ಅವ್ರು ಅವ್ರ ಕೆಲಸ ಮಾಡ್ತಾರೆ ನಾವು ಹೋಗ್ಕೊಳ್ಳೋದಿ ಹೋದ್ರೆ ಆಯ್ತು ಅವ್ರ ಕೆಲಸನೇ ಅವ್ರು ಮಾಡಿದ್ರೆ ನಮ್ಮ ಕೆಲಸ ಹಾಗಲ್ಲ ಆ ಸಂಬಂಧವೇ ಬೇರೆ ಆ ಸಂಬಂಧವನ್ನ ಸಮಾಜ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಶಿಕ್ಷಣ ಆ ತಿಳುವಳಿಕೆನ ಕೊಡ್ತಾ ಇಲ್ಲ ಪುರೋಹಿತರು ಅಂದ್ರೆ ನಮ್ಮ ತಂದೆ ಅಂತ ಭಾವನೆ ಯಜಮಾನರಲ್ಲಿ ಇರ್ಬೇಕು ಆ ಭಾವನೆ ತಂದುಕೊಂಡು ಅವರು ಕೂಡ ಆ ತಂದೆಯ ಸ್ಥಾನಕ್ಕೆ ಯೋಗ್ಯವಾಗಿ ಅವರು ಕೂಡ ನಡ್ಕೊಳ್ಬೇಕು ಈ ಸಂಬಂಧ ಮತ್ತೆ ಮೌಜಿಗೆ ಪಡ್ಕೊಳ್ಬೇಕು ಈ ಎಲ್ಲ ಈ ತಿಳುವಳಿಕೆಯನ್ನು ನೀವು ನಿಮ್ಮ ಮುಂದಿನ ತಲೆಮಾರುಗಳು ಕೊಡಬೇಕು ಮತ್ತು ಈ ಸಂಹಿತಾ ಯಾಗದಲ್ಲಿ ಯಾರ್ಯಾರು ಯಾವ್ಯಾವಲ್ಲಿ ಪಾಲ್ಗೊಂಡಿದ್ದೀರೋ ಆ ಎಲ್ಲರಿಗೂ ಕೂಡ ಬೇರೆ ಪುರುಷನ ಸಂಬಂಧಗಳು ಉಂಟು ಮಾಡಿ ಅಂತೇಳಿ ನಾವು ನಮ್ಮ ಆರಾಧ್ಯ ದೇವರಾದ ವಿದ್ಯಾಸಂಕರ್ನಲ್ಲಿ ಪ್ರಾರ್ಥಿಸ್ತೇವೆ ಓಕೆ